गुड आफ्टरनून चिल्ड्रन कन्नड तरग के स्वागत मक्ले ना हिंदी दिवस क्लास कल्तवी बण्णद हक्की एंब पद्यव ना कल्तवी मत अभ्यासवी इवत दिवस नानु मुंदिन पाठवता निमगे कन्नड वर्णमाले अक्षर हेग बरियोदु नानु मक्ले ಯಾಕೆ ಅಂತಂದ್ರೆ ನೀವೆಲ್ಲ ನೋಟ್ಸ್ ಅಲ್ಲಿ ಬರೀತಿರಲ್ವಾ ಕೆಲವೊಬ್ರು ನೀಟಾಗಿ ಬರೀತಾ ಇಲ್ಲ ನೀವೆಲ್ಲ ಸಿಂಗಲ್ ಲೈನ್ ನೋಟ್ಸ್ ಅಲ್ಲಿ ಬರೀತಿದ್ದೀರಾ ಒಂದು ಗೆರೆ ಇರುವಂತ ನೋಟ್ಸ್ ಅಲ್ಲಿ ಏನಾದರೂ ಬರೀತಿದ್ದೀರಾ ಈ ಕನ್ನಡ ಅಕ್ಷರಗಳನ್ನ ಇಲ್ಲ ತಾನೇ ಹಾಗಾದ್ರೆ ಎರಡು ಗೆರೆಯಲ್ಲಿ ಇರುವಂತ ನೋಟ್ಸ್ ಅಲ್ಲಿ ಬರೀತಿದ್ದೀರಾ ಅಂದಮೇಲೆ ಆ ಅಕ್ಷರಗಳು ಎರಡು ಗೆರೆಗೆ ಕೂಡ ತಾಗಿರ್ಬೇಕಲ್ವಾ ಸೇರಿರ್ಬೇಕಲ್ವಾ ಅದಕ್ಕೆ ಕೆಲವೊಬ್ರು ಹಾಗೆ ಬರೀತಾ ಇಲ್ಲ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಅಕ್ಷರಗಳನ್ನ ಮೊದಲು ನಾವು ಹೇಗೆ ಬರೆಯಬೇಕು ಎರಡು ರೇಖೆಯ ಒಳಗಡೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಹಾಗಾದ್ರೆ ಕ್ಲಾಸ್ ಪ್ರಾರಂಭ ಮಾಡೋಣ ಎಸ್ ನಿಮಗೆಲ್ಲ ಗೊತ್ತಿದೆ ಅದ ಅಲ್ವಾ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಹೇಳಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಹೇಳಿ ಓಕೆ ಗುಡ್ 49 ಅಕ್ಷರಗಳಿವೆ ವೆರಿ ಗುಡ್ ಎಷ್ಟು ಅಕ್ಷರಗಳಿವೆ ಒಟ್ಟು 49 ಅಕ್ಷರಗಳಿವೆ ಹಾಗಾದ್ರೆ ಆ 49 ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ನೀವು ಕಲ್ತಿದ್ದೀರಾ ಅಲ್ವಾ ಹೌದು ಯಾವಾಗ ಕಲ್ತಿದ್ದೀರಾ ಎಸ್ ಹಿಂದಿನ ತರಗತಿಯಲ್ಲಿ ನೀವು ಏನು ಒಂದೇ ತರಗತಿ ಪಾಸ್ ಮಾಡ್ಕೊಂಡು ಬಂದಿದ್ದೀರಲ್ವಾ ಆ ತರಗತಿಯಲ್ಲಿ ನೀವು ಆಲ್ರೆಡಿ ಅದನ್ನು ಉಚ್ಚಾರಣೆ ಮಾಡೋದನ್ನ ಕಲ್ತಿದ್ದೀರಾ ಆದ್ರೆ ಇನ್ನೂ ಒಂದ್ಸಲ ನಾನು ನಿಮಗೆ ಇವತ್ತು ಇದನ್ನ ಹೇಗೆ ಉಚ್ಚಾರಣೆ ಮಾಡೋದನ್ನ ಹೇಳ್ಕೊಡ್ತೀನಿ ಹಾಗೂ ಅಕ್ಷರಗಳನ್ನ ಹೇಗೆ ಬರೆಯಬೇಕು ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸರಿ ಹಾಗಿದ್ರೆ ಅಕ್ಷರಗಳು ಹೇಗೆ ಬರೆಯೋದು ಅನ್ನೋದನ್ನ ನಾವು ಇವತ್ತು ನೋಡೋಣ ಓಕೆ ಮಕ್ಕಳೇ ಈಗ ಫಸ್ಟ್ ಒನ್ ಅಕ್ಷರದಲ್ಲಿ ಬರುವಂತ ಅಕ್ಷರ ಯಾವುದು ಕನ್ನಡ ವರ್ಣಮಾಲೆಯಲ್ಲಿ ಮೊದಲಿಗೆ ಬರುವಂತ ಮೊದಲಿಗೆ ಪ್ರಾರಂಭವಾಗುವಂತ ಅಕ್ಷರ ಯಾವುದು ಅದನ್ನ ಹೇಗೆ ಹೇಳಬೇಕು ಮಕ್ಕಳೇ ನಾವು ಎಸ್ ಅ ಹೇಗೆ ಹೇಳಬೇಕು ಅ ನೋಡಿ ಆನ ಮೊದಲನೇ ಗೆರೆಯಿಂದ ಮೇಲ್ಗಡೆ ಗೆರೆ ಇದೆಯಲ್ವಾ ಆಮೇಲೆ ಮೇಲ್ಗಡೆ ಗೆರೆಗೆ ನಾವು ಒಂದು ಸಣ್ಣ ಗಂಟನ್ನ ಹಾಕಿಬಿಟ್ಟು ಈ ತರ ಬರೆಯಬೇಕು ಓಕೆನಾ ಈ ರೀತಿ ಬರೆದ್ಬಿಟ್ಟು ಒಳಗಡೆ ಸ್ವಲ್ಪ ಒಂದು ಎರೆಯನ್ನ ಅಡ್ಡ ಎರೆಯನ್ನ ತರಬೇಕು ಮಕ್ಕಳೇ ಯಾವ ಅಕ್ಷರ ಆಗುತ್ತೆ ಅ ಅಕ್ಷರ ಆಗುತ್ತೆ ನೀವು ಒಂದನೇ ತರಗತಿಯಲ್ಲಿ ರೇಖಾಭ್ಯಾಸ ಪಾಠವನ್ನ ಅಭ್ಯಾಸ ಮಾಡಿ ಬಂದಿದ್ದೀರಾ ಯಾವ ಅಕ್ಷರವನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ನೀವು ಕಲ್ತಿದ್ದೀರಾ ಮತ್ತೆ ನಾನು ನಿಮಗೆ ಅದನ್ನ ಹೇಳೋದಿಲ್ಲ ಆದ್ರೆ ಈಗ ಒಂದ್ಸಲ ನಾನು ನಿಮಗೆ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಅಕ್ಷರ ಯಾವುದು ಅದನ್ನ ಹೇಗೆ ಹೇಳೋದು ಆ ನೆಕ್ಸ್ಟ್ ಅಕ್ಷರ ಯಾವುದು ಆ ಹೇಗೆ ಇದು ದೊಡ್ಡನ ದೊಡ್ಡ ಹೇಗೆ ಬರೆಯೋದು ಎಸ್ ಇದನ್ನು ಕೂಡ ಮೇಲ್ಗಡೆ ಸಣ್ಣ ಸಣ್ಣ ಗಂಟು ಹಾಕೋಬೇಕು ಲಾಗದನ್ನ ಬರೀರಿ ಫಸ್ಟ್ ಇದನ್ನು ಸ್ವಲ್ಪ ಮೇಲ್ಗಡೆ ಒಯ್ದು ಈಗ ಹೊರಗಡೆಯಿಂದ ಒಂದು ಗಂಟು ಹಾಕಿ ಇದನ್ನ ಒಳಗಡೆ ಅಡ್ಡಗೆರೆ ತಗೊಂಬನ್ನಿ ಏನಾಗುತ್ತಿದು ಆ ನೆಕ್ಸ್ಟ್ ಈ ಸಣ್ಣ ಲಾವತ್ತನ್ನ ಹಾಕಿ ಸಣ್ಣ ಲಾವತ್ ಹಾಕ್ತಿರಲ್ವಾ ಉಲ್ಟ ಸಣ್ಣ ಲಾವತ್ ಬರ್ತಿರಲ್ವಾ ಆ ಲಾವತ್ತನ್ನ ಸ್ವಲ್ಪ ಈ ಕಡೆ ಸೈಡಿಂದ ಏನು ಕೊಂಬಿ ತರ ಇದೆ ಅಲ್ವಾ ಅದನ್ನ ಸ್ವಲ್ಪ ಕೆಳಗಡೆ ಎಳ್ಕೊಂಡು ಕೆಳಗಡೆ ಟಚ್ ಮಾಡಿ ಇದೊಂದು ಸಣ್ಣ ಗಂಟು ಹಾಕಿ ಇದನ್ನ ಹೊರಗಡೆ ತಗೊಂಬನ್ನಿ ಈ ಬಾಲದಂಗೆ ಹೇಳಿರುತ್ತ ಹಾಗೆ ಈ ಬಾಲವನ್ನ ಸ್ವಲ್ಪ ಕೆಳಗಡೆ ಪಕ್ಕ ಸೈಡ್ ತಗೊಂಬಂದು ಈ ಲೈನ್ ಟಚ್ ಮಾಡಿ ಸೇರಿಸಿ ನೆಕ್ಸ್ಟ್ ಈ ಯಾವ ಅಕ್ಷರ ನೆಕ್ಸ್ಟ್ ಈ ಅನ್ನ ಹೇಗೆ ಬರೆಯೋದು ಒಂದು ಸರ್ಕಲ್ ಹಾಕ್ಬೇಕು ಅದು ಒಂದು ವೃತ್ತ ಹಾಕ್ಬೇಕು ಅದಕ್ಕೆ ಮಧ್ಯದಲ್ಲಿ ಅಡ್ಡಗೆರೆ ತಗೊಂಬಂದು ಮೇಲೆ ತಲಕಟ್ಟನ್ನ ಕೊಡ್ಬೇಕು ಇದ್ರ ಮಧ್ಯದಲ್ಲಿ ಏನ್ ಮಾಡ್ಬೇಕು ಒಂದು ಅಡ್ಡಗೆರೆ ಹಾಕ್ಬೇಕು ಉದ್ದ ಗೆರೆನ ಅಡ್ಡಗೆರೆಯನ್ನ ಅದ್ರೊಳಗಡೆ ಒಂದು ಸಣ್ಣ ಗೆರೆ ತಗೊಂಡ್ಬರ್ಬೇಕು ಸಣ್ಣ ಗೆರೆ ತಗೊಂಡು ಹೀಗೆ ಸಣ್ಣ ಗಂಟು ಹಾಕ್ಬೇಕು ಮಧ್ಯದಲ್ಲಿ ತಗೊಂಡು ಸೇರಿಸ್ಬೇಕು ಇದು ಈ ನೆಕ್ಸ್ಟ್ ಹೂ ನೋಡಿ ಮಕ್ಕಳೇ ಹೂನ ಲಾಭದಂಗ್ ಬರೀರಿ ಇದನ್ನು ಸ್ವಲ್ಪ ವಕ್ರವಾಗಿ ತಗೊಂಬನ್ನಿ ರೇಖೆನ ಇದ್ರೆ ಇದನ್ನ ಹಾಗೆ ಕೆಳಗಡೆ ಇಲ್ಲಿ ಸೇರಿಸಿ ಮತ್ತೆ ಇದನ್ನಿಲ್ಲಿ ವಕ್ರವಾಗಿ ತಗೊಂಡು ಹೀಗೆ ಹೋಗಿ ಅಲ್ಲಿಗೆ ಹೂ ಬಂದ್ಬಿಡ್ತು ನೆಕ್ಸ್ಟ್ ಹೂನು ಕೂಡ ಅದೇ ರೀತಿ ಬರೆಯೋದು
ಮೇಲ್ಗಡೆ ಒಯ್ಯಬೇಕು ಕೆಳಗಡೆ ಲೈನ್ ಟಚ್ ಮಾಡಬೇಕು ಮತ್ತೆ ಮೇಲ್ಗಡೆ ಲೈನ್ ಟಚ್ ಮಾಡಬೇಕು ಮತ್ತೆ ಕೆಳಗಡೆ ಲೈನ್ ಗೆ ಸೇರಿಸ್ಬಿಟ್ಟು ಇನ್ನೊಂದು ಸಣ್ಣ ಗಂಟು ಹಾಕಬೇಕು ಮಕ್ಕಳ ಅರ್ಥ ಆಗುತ್ತಲ್ವಾ ನೆಕ್ಸ್ಟ್ ಅಕ್ಷರ ಯಾವುದು ರು ರುನ ಹೇಗೆ ಬರೀತೀರಾ ಈ ಖಾ ಬರೀತೀರಲ್ವಾ ಖಾ ಬರೆದಂಗೆ ಇದಕ್ಕೆ ಇಲ್ಲಿ ಇಕಡೆ ಸೈಡ್ಗೆ ಮೇಲೆ ತಲ ಕಟ್ಟಿಕೊಡ್ಬೇಕು ಇದರ ಪಕ್ಕಕ್ಕೊಂದು ನಾವು ಕೊಂಬನ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅಕ್ಷರ ಯಾವುದು ಎ ಏನ ಹೇಗೆ ಬರೆಯೋದು ಡಬ್ಲ್ಯೂ ಬರೀತೀರಲ್ವಾ ನೀವು ಈ ತರ ಡಬ್ಲ್ಯೂ ಬರೀತೀರಲ್ವಾ ಆ ಡಬ್ಲ್ಯೂಗೆ ಇಕಡೆ ಸೈಡ್ ಸಣ್ಣ ಗಂಟು ಹಾಕಿ ಮಕ್ಕಳು ಹೇಗೆ ಸೊನ್ನೆಯನ್ನು ಸಣ್ಣ ಸುತ್ತ ಸೊನ್ನೆಯನ್ನು ಹಾಕಿ ನೆಕ್ಸ್ಟ್ ಮೇಲ್ಗಡೆ ಇದನ್ನ ಎಳ್ಕೊಂಡು ಹೋಗ್ತು ಅಷ್ಟೇ ಎ ಬರೆಯೋದು ನೆಕ್ಸ್ಟ್ ಈ ಏನು ಕೂಡ ಹಾಗೆ ಬರೀಬೇಕು ಇದನ್ನ ಈ ಕಡೆ ತಿರುಗಿಸಬೇಕು ಅಷ್ಟೇ ನೆಕ್ಸ್ಟ್ ಐ ಐನು ಕೂಡ ಡಬ್ಲ್ಯೂ ಬರೀತೀರಲ್ವಾ ಇದರೊಳಗಡೆ ಒಂದು ಸಣ್ಣ ಗಂಟನ್ನ ಸೊನ್ನೆಯನ್ನ ಸುತ್ತಿ ಇದಕ್ಕೆ ಮೇಲ್ಗಡೆಯಿಂದ ಸಣ್ಣ ಲಾವ ತರ ಹಾಕ್ಬೇಕು ಇದಕ್ಕೆ ಸೇರಿಸಿ ಅಲ್ಲಿಗೆ ಐ ಬಂತು ಓಕೆ ನೆಕ್ಸ್ಟ್ ಓ ನೆಕ್ಸ್ಟ್ ಏನು ಓ ಓನ ಹೇಗೆ ಬರೆಯೋದು ಮಕ್ಕಳೇ ಓನ ಹೇಗೆ ಬರೆಯೋದು ಅಂದ್ರೆ ಫಸ್ಟ್ ಡಬ್ಲ್ಯೂ ತಗೊಳ್ಳಿ ಸಣ್ಣ ಡಬ್ಲ್ಯೂ ತಗೊಳ್ಳಿ ಇದನ್ನ ಈ ಕಡೆಯಿಂದ ಸ್ವಲ್ಪ ಮೇಲ್ಗಡೆ ಹೀಗೆ ಒಂದು ಗಂಟು ಹಾಕಿ ಇದನ್ನು ನಾವು ಓ ಅಂತ ಹೇಳ್ತೀವಿ ಎರಡು ಗೆರೆ ಒಳಗಡೆ ನಾವು ಬರೆಯಬೇಕಾಗುತ್ತೆ ಓಕೆ ನೆಕ್ಸ್ಟ್ ಓ ಇದು ಕೂಡ ಹಾಗೆ ಬರೆಯಬೇಕು ಇದಕ್ಕೆ ಮೇಲ್ಗಡೆ ಒಂದು ಕೊಂಬನ್ನ ಕೊಡಬೇಕು ಕೊಂಬಲ ಸಾರಿ ಒಂದು ಲೈನ್ ಲೈನ್ ಅನ್ನ ಕೊಡಬೇಕು ನೆಕ್ಸ್ಟ್ ಔ ಕೂಡ ಇದೇ ರೀತಿ ಬರಬೇಕು ಇಲ್ಲಿ ಮೇಲ್ಗಡೆ ಒಂದು ಅಡ್ಡಗೆರೆ ತಗೊಂಬಂದು ಮತ್ತೆ ಒಳಗಡೆ ಸ್ವಲ್ಪ ಕ್ರಾಸ್ ಅಲ್ಲಿ ಹೋಗಿ ಮತ್ತೆ ಇದನ್ನ ಅಡ್ಡಗೆರೆ ತಗೊಂಬಂದು ಇಲ್ಲೊಂದು ಸಣ್ಣ ಗಂಟನ್ನ ಹಾಕ್ಬೇಕು ಮಕ್ಕಳಿಗೆ ನೆಕ್ಸ್ಟ್ ಅಮ್ಮ ಮರಿಯೋದು ಗೊತ್ತಿದೆ ಆ ಭಾಗದಲ್ಲಿ ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಸೊನ್ನೆ ಕೊಡಬೇಕು ಅದೇ ಇದನ್ನ ವರ್ಣಮಾಲೆ ಎಲ್ಲ ಅಂತ ಕರಿತೀವಿ ಸೊನ್ನೆ ಅಂತ ಹೇಳಲ್ಲ ಅನುಸ್ವಾರ ಅಂತ ಕರಿತೀವಿ ನೆಕ್ಸ್ಟ್ ಆಹಾ ನೆಕ್ಸ್ಟ್ ಯಾವುದು ಅಹನ ಆ ಬರೀಬೇಕು ಇದ್ರ ಪಕ್ಕದಲ್ಲಿ ಎರಡು ಸೊನ್ನೆ ಕೊಡಬೇಕು ಇದಕ್ಕೆ ನಾವು ಎರಡು ಸೊನ್ನೆ ಅಂತ ಹೇಳಬಾರ್ದು ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿ ವಿಸರ್ಗ ಅಂತ ಹೇಳಬೇಕು ಏನಂತ ಹೇಳಬೇಕು ವಿಸರ್ಗ ಅಂತ ಹೇಳಬೇಕು ನೋಡಿ ಕನ್ನಡ ಅಕ್ಷರಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಹಾಡೆ ಇದೆ ಏನ್ ಚೆನ್ನಾಗಿದೆ ಗೊತ್ತಾ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕಣ್ಣಿಗೆ ಕರೆಯೋದೇ ಈ ತರ ಹಾಡುಗಳಿರ್ತವೆ ಕನ್ನಡ ವರ್ಣಮಾಲೆಯಲ್ಲಿ ಕನ್ನಡ ವರ್ಣಮಾಲೆಗಳನ್ನ ಸೇರಿಸಿಕೊಂಡು ಕೆಲವೊಂದಿಷ್ಟು ಹಾಡುಗಳನ್ನ ಚೆನ್ನಾಗಿ ಕಲಿಬಹುದು ಮಕ್ಕಳೇ ಹಾಗೆ ನಾವು ಕೂಡ ಅದನ್ನ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ಅಕ್ಷರ ಯಾವುದು ಕಾನ ಹೀಗೆ ಬರೀಬೇಕು ಕೆಳಗಡೆಯಿಂದ ಒಂದು ಸಣ್ಣ ಗಂಟು ಹಾಕಿ ಮಧ್ಯದಲ್ಲಿ ಇದಕ್ಕೆ ಅಡ್ಡಗೆರೆ ತಗೊಂಬನ್ನಿ ಇದಕ್ಕೆ ಮತ್ತೆ ಮಧ್ಯದಲ್ಲಿ ಅದಕ್ಕೊಂದು ಉದ್ದಗೆರೆ ತಗೊಂಡ್ ಚಿಕ್ಕದಾಗಿ ಮತ್ತೆ ಇದಕ್ಕೆ ಅಡ್ಡಗೆರೆ ತಗೊಂಬಂದು ಈ ಲೈನಿಗೆ ತಲಕಟ್ಟು ಹಾಕಿ ಇದು ಕಾ ಕೆಲವೊಬ್ರು ಕಾನ ಹೆಂಗ್ ಬರ್ತಾರೆ ಕೆಲವೊಬ್ರು ಸೊನ್ನೆ ಹಾಕಿ ಹಿಂಗ್ ಬರೀತಾರೆ ಅದು ತಪ್ಪು ಆಮೇಲೆ ಇನ್ ಕೆಲವೊಬ್ರು ಎರಡು ಲೈನ್ ಅಲ್ಲಿ ಹಿಂಗಿರುತ್ತೆ ಫಸ್ಟ್ ಮೊದಲಿಗೆ ಸೊನ್ನೆಯನ್ನೇ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ ಆಮೇಲೆ ಮೇಲ್ಗಡೆ ಉದ್ದಗೆರೆಯನ್ನ ಹಾಕ್ಬಿಟ್ಟು ಇಲ್ಲಿ ಹಾಕ್ತಾರೆ ಇದು ತಪ್ಪು ಈ ತರ ಬರೀಬಾರ್ದು ಯಾವತ್ತಿದ್ರು ಕಾನ ಮಧ್ಯದಲ್ಲಿ ತಗೊಂಡು ಹೀಗೆ ಇದನ್ನ ಬರೀಬೇಕು ಇದು ನಾವು ಕ ಅಂತ ಹೇಳ್ತೀವಿ ನೆಕ್ಸ್ಟ್ ಅಕ್ಷರ ಯಾವುದು ರೂ ಬರೆದ್ರಲ್ವಾ ಅದೇ ತರನೇ ಇಲ್ಲಿ ಕ ಅಲ್ಲಿ ರೂಗೆ ನೀವು ಪಕ್ಕದಲ್ಲಿ ಕೊಂಡು ಕೊಡ್ತೀರಾ ಇದನ್ನ ನಾವು ಕೊಂಡು ಕೊಡಲ್ಲ ನೆಕ್ಸ್ಟ್ ಗ ನೀವೇನು ಅರ್ಧ ಉತ್ತರ ಅರ್ಧ ವೃತ್ತ ಕಲ್ತಿರಲ್ವಾ ಇದು ಅರ್ಧ ವೃತ್ತ ಅಥವಾ ಯು ಉಲ್ಟಾ ಯು ಇದಕ್ಕೆ ತಲಕಟ್ಟು ಗ ಹೇಗೆ ಬರೆಯೋದು ಅಂದ್ರೆ ಡಬ್ಲ್ಯೂ ಬರೀತೀರಾ ಇದರೊಳಗಡೆ ಒಂದು ಸಣ್ಣ ಸೊನ್ನೆ ಕೊಡ್ತೀರ ತಿರುಗಿಸ್ತೀರಾ ಹೀಗೆ ಇದಕ್ಕೆ ಒಂದು ಸ್ವಲ್ಪ ಅಡ್ಡಗೆರೆ ಕೊಟ್ಟು ಮಧ್ಯದಲ್ಲಿ ಒಂದು ಸಣ್ಣ ಗಂಟು ಹಾಕಿ ತಲಕಟ್ಟು ಕೊಟ್ಬಿಟ್ರೆ ಘ ಬಂದು ಈ ಕೆಳಗಡೆ ಬಾಲ ಕೊಡ್ಬೇಕು ನೆಕ್ಸ್ಟ್ ಜ್ಞಾನ ಓ ಬರದಂಗೆ ಬರಬೇಕು ಇದ್ರೊಳಗಡೆಯಿಂದ ಒಂದು ಗೆರೆಯನ್ನ ಬಾಗಿಸಿ ಒಂದು ಗೆರೆಯನ್ನ ಹಾಕ್ಬೇಕು ಹೀಗೆ ಕರು ಗೆರೆಯನ್ನ ಅದರೊಳಗಡೆ ಚುಕ್ಕಿಯನ್ನ ಇಡಬೇಕು ನೆಕ್ಸ್ಟ್ ಅಕ್ಷರ ನೆಕ್ಸ್ಟ್ ಯಾವುದು ಎಸ್ ಛ ಛ ಜ ಜ ಜ್ಞ ಚ ಅಕ್ಷರವನ್ನ ಹೇಗೆ ಬರೆಯೋದು ಸೇಮ್ ಓ ಅಕ್ಷರ ಬರದಂಗೆ ಬರೆಯೋದು ಛಾನ ಆದ್ರೆ ನೋಡ್ಕೊಳ್ಳಿ ಇದು ಓ ಅಕ್ಷರ ಅಂತ ಅನ್ಕೊಳ್ಳಿ ಇದಕ್ಕೆ ಅಡ್ಡ ಗೆರೆ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ಗೆರೆ ಕೊಟ್ಬಿಟ್ಟು ಇಲ್ಲಿ ತಲೆ ಕಟ್ಕೊಳ್ಬೇಕು ಇದು ಛ ನೆಕ್ಸ್ಟ್ ಅಕ್ಷರ ಯಾವುದು ನೆಕ್ಸ್ಟ್ ಅಕ್ಷರ ಎ ಬರದಂಗೆ ಬರೆಯೋದು ಮಕ್ಕಳೇ ನೋಡಿ ಎ ಬರದಂಗೆ ಬರೆಯೋದು ಆದ್ರೆ ಚಾಟಿ ಇಲ್ಲಿ ಅಡ್ಡ ಗೆರೆ ತಗೊಂಡ್ಬರ್ಬೇಕು ಕೆಳಗಡೆ ಒಂದು ಬಾಲ ಕೊಡ್ಬೇಕು
ಸೇಮ್ ಅದೇ ಅಕ್ಷರ ತರನೇ ಇರುತ್ತೆ ನಾವು ಅದನ್ನ ಅಭ್ಯಾಸ ಮಾಡ್ಕೊಬೇಕು ನೆಕ್ಸ್ಟ್ ಅಕ್ಷರ ಯಾವುದು ಓ ಅಕ್ಷರ ತರನೇ ಇರುತ್ತೆ ಆದರೆ ಇದಕ್ಕೆ ಇಲ್ಲೊಂದು ಒಂದು ಗೆರೆಯನ್ನ ಕೊಡಬೇಕು ಒಂದು ವಕ್ರರೇಖೆಯನ್ನ ಇಲ್ಲಿ ಕೊಡಬೇಕು ಜ ನೆಕ್ಸ್ಟ್ ಅಕ್ಷರ ಯಾವುದು ಝ ಝನ ಒಂದು ಸರ್ಕಲ್ ಹಾಕಬೇಕು ಇದಕ್ಕೆ ಅರ್ಧ ಅಡ್ಡಗೆರೆ ಹಾಕಬೇಕು ಅಡ್ಡಗೆರೆ ಹಾಕಿಬಿಟ್ಟು ತಲಕಟ್ಟನ್ನ ಕೊಡಬೇಕು ಆಮೇಲೆ ಇದರ ಪಕ್ಕದಲ್ಲಿ ಒಂದು ಕೊಂಬು ಮತ್ತೆ ಎರಡು ಕೊಂಬು ಇದರ ಮಧ್ಯದಲ್ಲಿ ಒಂದು ಬಾಲ ಓಕೆ ಎಸ್ ನೆಕ್ಸ್ಟ್ ಅಕ್ಷರ ಯಾವುದು ಇ ಈ ಅಕ್ಷರ ತರನೇ ಇರುತ್ತೆ ಅಲ್ವಾ ಈ ಅಕ್ಷರ ತರನೇ ಇರುತ್ತೆ ಆದರೆ ಇಲ್ಲಿ ಒಂದು ವಕ್ರರೇಖೆಯನ್ನು ಕೊಟ್ಟು ಒಂದು ಚುಕ್ಕಿ ಕೊಡಬೇಕು ಇದಕ್ಕೆ ನಾವು ಏನಂತ ಕರಿತೀವಿ ನ್ಯಾ ಅಂತ ಕರಿತೀವಿ ಏನಂತ ಕರಿತೀವಿ ನ್ಯಾ ಅಂತ ಹೇಳಿ ಕರಿತೀವಿ ಮಕ್ಕಳೇ ನೆಕ್ಸ್ಟ್ ಅಕ್ಷರ ಯಾವುದು ಟ ಠ ಡ ಢ ಣ ಎಸ್ ಠಾನ ಹೇಗೆ ಬರೆಯೋದು ಠಾನ ಡಬ್ಲ್ಯೂ ಬರೆದ ಬರೀಬೇಕು ಇಲ್ಲೊಂದು ಹಿಂಗೆ ತಿರುಗಿಸ್ಬೇಕು ಇಲ್ಲೊಂದು ಹಿಂಗೆ ತಿರುಗಿಸ್ಬೇಕು ಇದು ಟಾಟ್ ಓಕೆ ಟ ನೆಕ್ಸ್ಟ್ ಠ ಇದಕ್ಕೆ ಸಣ್ಣ ಒಂದು ವೃತ್ತ ಹಾಕಬೇಕು ಇದು ಅಡ್ಡ ತಲಕಟ್ಟು ಹಾಕಬೇಕು ಅಡ್ಡಗೆರೆ ಹಾಕಿಬಿಟ್ಟು ತಲಕಟ್ಟು ಹಾಕಬೇಕು ಮಧ್ಯದಲ್ಲಿ ಒಂದು ಚುಕ್ಕಿ ಇಡಬೇಕು ನೆಕ್ಸ್ಟ್ ಯಾವುದು ಡ ಡಾನು ಕೂಡ ಡಬ್ಲ್ಯೂ ಬರೆದಂಗೆ ಬರೆದ್ಬಿಟ್ಟು ಸ್ವಲ್ಪ ಒಳಗಡೆ ಇದನ್ನು ಒಯ್ದು ಹೀಗೆ ತಿರುಗಿಸ್ಬಿಟ್ಟು ಇದ್ರ ಮೇಲ್ಗಡೆ ಒಯ್ದು ತಲಕಟ್ಟು ಹಾಕಬೇಕು ಇದು ಡ ನೆಕ್ಸ್ಟ್ ಅಕ್ಷರ ಯಾವುದು ಧ ಡಾನು ಕೂಡ ಇದೇ ತರ ಬರೀಬೇಕು ಇದಕ್ಕೆ ಒಂದು ಬಾಲವನ್ನ ಕೊಡಬೇಕು ನಾ ಅಕ್ಷರ ಹೇಗೆ ಬರಬೇಕು ಮಕ್ಕಳೇ ಉಲ್ಟಾ ತ್ರೀ ಬರೆದ್ಬಿಟ್ಟು ಇದನ್ನು ಸ್ವಲ್ಪ ಈ ತರ ಬೆಂಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಇದನ್ನ ಕೆಳಗಡೆ ಹಿಂಗೆ ತಗೊಂಡ್ಬಿಟ್ರೆ ಆಯ್ತು ಓಕೆ ಇಲ್ಲ ಅಂತಿದ್ರೆ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ಕೊಡ್ತೀನಿ ನಾನು ಈ ರೀತಿ ಟಾಬರಿನ ತ್ರೀ ಉಲ್ಟಾ ತ್ರೀ ಬರೀರಿ ಸ್ವಲ್ಪ ಇದನ್ನೊಳಗಡೆ ಬೆಂಡ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ಹೊರಗಡೆ ತಗೊಂಡ್ಬನ್ನಿ ಇದಕ್ಕೆ ನೀವು ಒಟ್ಟು ಸುಳಿಯುತ್ತೆ ಅಂತ ಹೇಳ್ತಿರಲ್ವಾ ಆ ಒಟ್ಟು ಸುಳಿ ಕೊಟ್ರೆ ಮುಗೀತು ಓಕೆ ಎಸ್ ಆ ಅಕ್ಷರ ಇದು ನಾ ಹಣ ಅಣ್ಣ ಅಂತ ಹೇಳ್ತೀವಲ್ವಾ ನೊಣ ಅಣ್ಣ ನೆಕ್ಸ್ಟ್ ಅಕ್ಷರ ಯಾವುದು ತ ಥ ದ ಧ ನ ನೆಕ್ಸ್ಟ್ ಅಕ್ಷರ ಯಾವುದು ತ ಥ ದ ಧ ನ ತ ಥ ದ ಧ ನ ಹೇಗೆ ಬರೆಯೋದು ತ್ರೀ ಬರೀಬೇಕು ಇದಕ್ಕೆ ತಲೆ ಕಟ್ಕೊಡ್ಬೇಕು ಓಕೆ ಎಸ್ ತ್ರೀ ತ ತ್ರೀ ತ್ರೀ ಬರೆದು ತಲೆ ಕಟ್ಕೊಡ್ಬೇಕು ತ ಮತ್ತೆ ದ ಹೇಗೆ ಬರೆಯೋದು ಥ ಬರೆಯದೇಗೆ ದೊಡ್ಡ ಥ ಡಬ್ಲ್ಯೂ ಬರೆದಂಗೆ ಬರೀಬೇಕು ಇದನ್ನು ಸ್ವಲ್ಪ ಹೀಗೆ ಎರಡನ್ನು ಸೇರಿಸಿ ಮಧ್ಯದಲ್ಲಿ ಒಂದು ಚುಕ್ಕಿ ಕೊಟ್ಟು ಕೆಳಗಡೆ ಬಾಲ ಇಟ್ಕೊಡ್ಬೇಕು ಓಕೆ ಇದು ಥ ದ ಸೇಮ್ ಇದೇ ತರ ಇರುತ್ತೆ ಅದ್ರ ಬಾಲ ಇರಲ್ಲ ಮಧ್ಯದಲ್ಲಿ ಚುಕ್ಕಿ ಇರಲ್ಲ ದ ನೆಕ್ಸ್ಟ್ ಎರಡನೇ ಧ ಯಾವುದು ಅದು ಕೂಡ ಹೀಗಿರುತ್ತೆ ಇದೇ ತರ ಇರುತ್ತೆ ಅದ್ರ ಚುಕ್ಕಿ ಇದೆ ಅದಕ್ಕೆ ಚುಕ್ಕಿ ಇರಲ್ಲ ನೀವೆಲ್ಲ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂತೀರ ಹೌದಾ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂತೀರ ನೋಡಿ ಈ ತಾಯಿ ಬರಬಾರ್ದು ಇದಕ್ಕೆ ಚುಕ್ಕಿ ಬರಬಾರ್ದು ಕೆಲವೊಬ್ರು ಚುಕ್ಕಿ ಕೊಡ್ತೀರ ಆ ಚುಕ್ಕಿ ಕೊಡಬಾರ್ದು ಇಲ್ಲಿ ಬಾಲ ಅಷ್ಟೇ ಕೊಟ್ಬಿಡ್ಬೇಕು ಓಕೆ ಎಸ್ ನೆಕ್ಸ್ಟ್ ಅಕ್ಷರ ಯಾವುದು ನೀವೇನು ರೇಖ ಅಭ್ಯಾಸದಲ್ಲಿ ಉಲ್ಟಾ ಸ್ಲೀಪಿಂಗ್ ಎಸ್ ಕಲ್ತಿದ್ರಲ್ವಾ ಮಲಗಿರ ಎಸ್ ಕಲ್ತಿದ್ರಲ್ವಾ ಆ ಎಸ್ ಇದು ಇದನ್ನ ಬರೆದ್ಬಿಟ್ಟು ಹಿಂಗಿರಿಸಿ ಮಧ್ಯದಲ್ಲಿ ಒಂದು ಸಣ್ಣ ಗಂಟ ಸೊನ್ನೆಯನ್ನ ಹಾಕ್ಬಿಟ್ಟು ಅಡ್ಡ ತಲೆ ಕಟ್ಟ ಹಾಕಿದ್ರೆ ಸಾಬಂತು ಇದೇನಿದು ಸ್ಲೀಪಿಂಗ್ ಎಸ್ ನಾ ನಾ ಸಾರಿ ನಾ ಇದು ಸಾಲ ನಾ ನೆಕ್ಸ್ಟ್ ಅಕ್ಷರ ಯಾವುದು ನೆಕ್ಸ್ಟ್ ಅಕ್ಷರಗಳು ಯಾವು ಪ ಫ ಬ ಭ ಮ ಪಾನಹಿ ಬರೆಯೋದು ಇದು ಕೂಡ ಡಬ್ಲ್ಯೂ ಬರೆದಂಗ್ ಬರೀಬೇಕು ಒಳಗಡೆ ಸಣ್ಣಕ್ಕೆ ಸೊನ್ನೆ ಹಾಕ್ಬೇಕು ಮೇಲ್ಗಡೆ ಒಂದು ಸಣ್ಣ ಗಂಟು ಹಾಕ್ಬಿಟ್ಟು ತಲೆ ಕಟ್ಕೊಡ್ಬೇಕು ಪ ನೆಕ್ಸ್ಟ್ ಎರಡನೇ ಅಕ್ಷರ ಹೀಗೆ ಬರೀಬೇಕು ಇದಕ್ಕೆ ಬಾಲ ಕೊಡ್ಬೇಕು ಫ ಬಾ ಅಕ್ಷರ ಹೇಗೆ ಬರೆಯೋದು ಬಾ ಅಕ್ಷರ ಕೂಡ ಇದೇ ರೀತಿನೇ ಬರೀಬೇಕು ಆದ್ರೆ ಬಾ ಅಕ್ಷರದ್ದು ಇದೇನು ಈ ಕಡೆ ಸೈಡ್ ನಾವು ಹೀಗೆ ಬಿಡ್ತೀವಲ್ವಾ ಇದನ್ನ ಹೀಗೆ ಬಿಡಬಾರ್ದು ಸ್ವಲ್ಪ ಇದನ್ನ ಎರಡು ಗೆರೆ ಒಳಗಡೆ ಎರಡು ಗೆರೆಗೆ ಸೇರಿಸ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಬಹಾಯನ್ನು ಕೂಡ ಹೀಗೆ ಬರೀಬೇಕು ಅದೇ ರೀತಿ ತಲಕಟ್ಟು ಬರುತ್ತೆ ಕೆಳಗಡೆ ಬಾಲ ಬರುತ್ತೆ ಭ
ನೆಕ್ಸ್ಟ್ ಅಕ್ಷರ ಯಾವುದು ಮಾ ನೋಡಿ ಛ ಬರದಂಗೆ ಬರಿಬೇಕು ಹೌದಾ ಛ ಬರದಂಗೆ ಬರಿಬೇಕು ಅದರ ಕೆಳಗಡೆ ಛಕ್ಕೆ ಐದು ನಾವು ಬಾಲ ಕೊಟ್ಟಿದ್ದೀವಿ ಇದಕ್ಕೆ ಬಾಲ ಕೊಡಕಾಗಿಲ್ಲ ಪಕ್ಕದಲ್ಲಿ ಒಂದು ಕೊಂಬು ಕೊಟ್ರೆ ಮಾ ಆಗುತ್ತೆ ಓಕೆ ನೆಕ್ಸ್ಟ್ ಅಕ್ಷರ ಯಾವುದು ಯರ ಲವ ಶೇಷ ಸಹಳ ಯ ಹೇಗೆ ಬರೆಯೋದು ನೋಡಿ ಯಾನ ಒಂದು ಸಣ್ಣ ವೃತ್ತವನ್ನು ಹಾಕಬೇಕು ಇದಕ್ಕೆ ಒಂದು ಕೊಂಬು ಕೊಡಬೇಕು ತಲೆ ಕಟ್ಟಿಕೊಳ್ಳಬೇಕು ಇದಕ್ಕೆ ಮತ್ತೊಂದು ಕೊಂಬು ಕೊಡಬೇಕು ಯ ರನ ಒಂದು ಸಣ್ಣ ವೃತ್ತ ತಲೆ ಕಟ್ಟು ರ ಲಾ ಹೇಗೆ ಬರೆಯೋದು ಕೊಂಬು ಬರಲ ಬರೀತೀರಿ ಇದಕ್ಕೆ ಒಳಗಡೆ ಒಂದು ಸೊನ್ನೆಯನ್ನು ಸುತ್ತಬೇಕು ವನ ಇದೇ ತರನೇ ಬರಬೇಕು ಛ ತರನೇ ಬರಬೇಕು ಅಥವಾ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಮಾವ ಎರಡೂ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಕನ್ಫ್ಯೂಸ್ ಮಾಡ್ಕೋಬಾರದು ಮಾಗೆ ಪಕ್ಕದಲ್ಲಿ ಕೊಂಬಿರುತ್ತೆ ಆದ್ರೆ ವಾಗೆ ಪಕ್ಕದಲ್ಲಿ ಕೊಂಬಿರೋದಿಲ್ಲ ಓಕೆನಾ ಇದು ಬಾಲು ಇರಲ್ಲ ಪಕ್ಕದಲ್ಲಿ ಕೊಂಬು ಇರಲ್ಲ ನೋಡ್ಕೊಳ್ಳಿ ಹೌದಾ ಇದು ಮಾ ಇದು ವಾ ನೋಡಿ ಸೇಮ್ ಇದೆ ಅದರ ಪಕ್ಕದಲ್ಲಿ ಕೊಂಬಿದೆ ನೋಡಿ ಛ ಮಾ ವಾ ಇವೆಲ್ಲ ಒಟ್ಟಿಗೆ ಒಂದೇ ತರ ಆಗಿದಾವೆ ಆದ್ರೆ ಇದಕ್ಕೆ ಬಾಲ ಇದೆ ಇದಕ್ಕೆ ಕೊಂಬಿದೆ ಇದಕ್ಕೆ ಯಾವುದೂ ಇಲ್ಲ ಓಕೆ ನೆಕ್ಸ್ಟ್ ಎ ರ ಲ ವ ಅದ್ಮೇಲೆ ಯಾವುದು ಶ ಶ ಹೇಗೆ ಬರೆಯೋದು ಶನ ಹೀಗೆ ತಗೊಂಡ್ಬರ್ಬೇಕು ಯಾವ್ದಕ್ಕೆ ತಗೊಂಡ್ಬರ್ತೀರ ಶನ ಕೆಲವೊಬ್ಬರಿಗೆ ಬರೆಯಕ್ಕೆ ಬರಲ್ಲ ಇದಕ್ಕೆ ತಗೊಂಬನ್ನಿ ತಗೊಂಡು ಇದನ್ನ ಸ್ವಲ್ಪ ಮೇಲೆ ಇದ್ರ ಜೊತೆಗೆ ಒಯ್ದು ಇಲ್ಲಿ ಅಡ್ಡಗೆರೆ ಹಾಕಿದ್ರೆ ಶ ಬಂದು ಬರುತ್ತೆ ಬರೀಲಿಕ್ಕೆ ನೆಕ್ಸ್ಟ್ ಅಕ್ಷರ ಯಾವುದು ಶ ಶ ಇದರ ಪಾತ್ರನೇ ಬರೀಬೇಕು ಮಕ್ಕಳ ಹೀಗೆ ಪಾತ್ರ ಬರೆದ್ಬಿಟ್ಟು ಇದ್ರ ಮಧ್ಯದಲ್ಲಿ ಒಂದು ಸಣ್ಣ ಸುತ್ತನ್ನು ಸೊನ್ನೆಯನ್ನು ಕೊಟ್ಬಿಟ್ಟು ತಲೆ ಕಟ್ಕೊಟ್ಟಿ ಹಿಂಗೆ ಒಂದು ಗೆರೆಯನ್ನು ಹಾಕ್ಬೇಕು ಕೆಲವೊಬ್ರು ಶಾನ ಹೇಗೆ ಬರೀತಾರೆ ಅಂತಂದ್ರೆ ಹೀಗೆ ಬರೀತಾರೆ ನಾವೆಲ್ಲ ಹೀಗೆ ಬರೆಯೋದು ಮಕ್ಕಳೇ ಶಾನ ಆದ್ರೆ ಆಕ್ಚುಲಿ ಇದು ಕರೆಕ್ಟ್ ಅಕ್ಷರ ಯಾವುದು ಈಶ ಓಕೆ ನೆಕ್ಸ್ಟ್ ಅಕ್ಷರ ನಾವು ಹೇಳಿದೆ ನಿಮಗೆ ಸಾನ ನಾ ಬರೆಯುವಾಗ ಹೇಳಿದ್ನಲ್ವ ಸಾ ಈ ರೀತಿಯನ್ನ ಬರೀಬೇಕು ಸ ನೆಕ್ಸ್ಟ್ ಯಾವಿದಾವೆ ಹ ಹಾನ ಹೇಗೆ ಬರೆಯೋದು ಉಲ್ಟಾ ಎಂಟು ಸ್ಲೀಪಿಂಗ್ ಏಟ್ ಆ ಸ್ಲೀಪಿಂಗ್ ಏಟ್ನ ಎರಡು ಗೆರೆ ಒಳಗಡೆ ತಾಕ್ಸ್ಬಿಟ್ಟು ಇದನ್ನ ನಾವು ಹ ಹೀಗೆ ಬರೀಬೇಕು ಇದಕ್ಕೆ ಮಧ್ಯದಲ್ಲಿ ಒಂದು ಗೆರೆ ಹಿಂಗ ಉದ್ದ ಗೆರೆ ಹಾಕ್ಬಿಟ್ಟು ಹೀಗೆ ಬರೀಬೇಕು ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಮಾಡ್ಬಿಡ್ತಾರೆ ಹಾನ ಹೀಗೆ ಬರೀತಾರೆ ಹಾಗೆ ಬರೀಬಾರ್ದು ಆಕ್ಚುಲಿ ಇದೇ ತರನೇ ಸರಿ ಇರುತ್ತೆ ನೆಕ್ಸ್ಟ್ ಅಕ್ಷರ ಲ ಲ ಅಕ್ಷರ ನೀವೆಲ್ಲ ಹೋದ್ಸಲಿ ರೇಖಾಭ್ಯಾಸದಲ್ಲಿ ಕಲ್ತಿದ್ರೆ ಅಲ್ವಾ ಎಸ್ ಇದು ಕನ್ನಡ ಸಂಖ್ಯೆಯಲ್ಲಿ ಏನಾಗುತ್ತೆ ನಾಲ್ಕಾಗುತ್ತೆ ಇದನ್ನ ಕೆಳಗಡೆ ಸ್ವಲ್ಪ ಒಳಗಡೆ ಇದನ್ನ ಸೊನ್ನೆ ಸುತ್ತಬೇಕು ಇದು ಅಡ್ಡ ಗೆರೆ ಹಾಕ್ಬೇಕು ಮಕ್ಕಳ ಎಸ್ ಇದು ಲ ನೋಡಿ ಈ ರೀತಿಯಾಗಿ ನಾವು ಕನ್ನಡ ವರ್ಣಮಾಲೆ ಅಕ್ಷರಗಳನ್ನ ಬರೀಬೇಕು ಕೆಲವೊಬ್ಬರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಅದು ಒಂದು ಮೇಲ್ಗಡೆ ಹಾಕಿರುತ್ತೆ ಒಂದು ಕೆಳಗಡೆ ಈ ರೀತಿಯಾಗಿ ಬರೀಬಾರ್ದು ಯಾವುದೇ ಕಾರಣಕ್ಕೂ ನೀವು ಅಂತಿ ಬರೆಯೋ ಹಾಗಿಲ್ಲ ಎರಡು ಗೆರೆ ಒಳಗಡೆ ನೀವು ಅಕ್ಷರಗಳನ್ನ ಬರೀಬೇಕಾಗುತ್ತೆ ಹಾಗಾದ್ರೆ ಮಕ್ಕಳೇ ನಾವು ಇವತ್ತಿನ ದಿವಸ ಕನ್ನಡ ವರ್ಣಮಾಲೆಯನ್ನ ಎರಡು ಗೆರೆ ಒಳಗಡೆ ಹೇಗೆ ಬರೆಯೋದು ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ ಅಲ್ವಾ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಈ ಕನ್ನಡ ಅಕ್ಷರಗಳ ವರ್ಣಮಾಲೆಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು